ಅಮವಾಸ್ಯೆ ಹಾಗೂ ಶುಕ್ರವಾರ ವಿಶೇಷ ದಿನವೆಂದು ಕಾಟೇರಮ್ಮ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ. ಹೊಸಕೋಟೆ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠಕ್ಕೆ ಪ್ರತಿ ಅಮವಾಸ್ಯೆ ದಿನದಂದು ಈ ಕ್ಷೇತ್ರದಲ್ಲಿ ನಡೆಯುವಂತಹ ಪ್ರತ್ಯಂಗಿರ ಹೋಮಕ್ಕೆ ತಂಡೋಪತಂಡವಾಗಿ ಬಂದು ಈ ಹೋಮಕ್ಕೆ ವಿಶೇಷವಾಗಿ ಒಣಮೆಣಸಿನಕಾಯಿ, ಬಿಳಿ ಸಾಸಿವೆ, ಕಲ್ಲುಪ್ಪು, ಕಪ್ಪು ಮೆಣಸು ಅಗ್ನಿಕುಂಡದಲ್ಲಿ ಹಾಕಿ ಹೋಮವನ್ನು ನಡೆಸಿದ್ರೆ ಖಾರದ ಘಾಟು ಸ್ವಲ್ಪವೂ ಕೂಡ ಬರೋದಿಲ್ಲ. ಇದು ಅಮ್ಮ ಶಕ್ತಿಪೀಠ ಕೇಂದ್ರದಲ್ಲಿ ಅಮ್ಮ ಶಕ್ತಿಯ ಪವಾಡ. ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಿ ಅಥವಾ ಪ್ರತ್ಯಂಗಿರ ದೇವಿ ಇರುವಂತಹ ದೇವಾಲಯ ಅಂತ ಕರೆಯಲಾಗುತ್ತದೆ. ಈ ದೇವಾಲಯದಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಈ ಆಲದ ಮರಕ್ಕೆ ಸುತ್ತಲೂ ಒಂದು ಕೆಂಪು ಬಟ್ಟೆಯಲ್ಲಿ ಪೂರ್ಣಫಲ ತೆಂಗಿನಕಾಯಿಯನ್ನು ಕಟ್ಟಿರುವಂತಹ ದೃಶ್ಯಗಳು ಕಾಣಿಸ್ತವೆ. ಆ ಮರದಲ್ಲಿ ಎಲ್ಲಿಯೂ ಸಹ ಸ್ವಲ್ಪ ಜಾಗ ಇಲ್ಲದೆ ತೆಂಗಿನಕಾಯಿಗಳನ್ನು ಕಟ್ಟಿರುವ ದೃಶ್ಯಗಳು. ಈ ಕ್ಷೇತ್ರದಲ್ಲಿ ಪೂರ್ಣಫಲ ತೆಂಗಿನಕಾಯಿಯನ್ನು 9 ವಾರಗಳು ಕಟ್ಟುವುದರಿಂದ ತಮ್ಮ ಹರಕೆ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಕಾಲದಿಂದಲೂ ಋಷಿ ಮುನಿಗಳು ಹೋಮದ ಮುಖಾಂತರ ದೇವರುಗಳನ್ನು ಒಲಿಸಿಕೊಳ್ತಿದ್ರು. ತಮ್ಮ ಕಷ್ಟಗಳನ್ನು ಗ್ರಹಗತಿಗಳು ಸರಿಯಿಲ್ಲದಿದ್ದಾಗ ಹೋಮಗಳನ್ನು ನಡೆಸಿ ದೇವರಿಗೆ ಅಗ್ನಿ ಮೂಲಕ ವಿಷಯಗಳನ್ನು ತಲುಪಿಸ್ತಿದ್ರು. ಅಂಥದ್ದೇ ಹೋಮದ ಶಕ್ತಿ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಗ್ರಾಮದಲ್ಲಿ ನಡೀತಲೇ ಇದೆ. ಪ್ರತಿ ಅಮಾವಾಸ್ಯೆ ದಿನದಂದು ಸಂಜೆ 5 ರಿಂದ 9 ರವರೆಗೆ ಪ್ರತ್ಯಂಗಿರ ಹೋಮ ಅಂತ ವಿಶೇಷವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ. ವೀಕ್ಷಕರೇ, ನೀವೊಂದು ಬಾರಿ ಈ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡ್ರೆ ಸಾಕು, ತಮ್ಮ ಕಷ್ಟಗಳು ಎಂಥದ್ದೇ ಇರಲಿ ದೂರವಾಗುವುದಂತೂ ಖಚಿತ. ಈಗ ಪರಿಚಯ ಮಾಡ್ತಿರುವ ದೇವಾಲಯ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ. ಕಾಟೇರಮ್ಮ ದೇವಿ ಹಾಗೂ ಪ್ರತ್ಯಂಗಿರ ದೇವಿ ದೇವಾಲಯ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಗ್ರಾಮದಲ್ಲಿ ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ಈ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ದೇವಾಲಯದ ಟ್ರಸ್ಟ್ ವತಿಯಿಂದ ಉಚಿತ ಅನ್ನದಾಸೋಹವನ್ನು ಏರ್ಪಡಿಸಲಾಗುತ್ತಿದೆ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಹಾಗೂ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ದಿನದಿಂದ ದಿನಕ್ಕೆ ತಂಡೋಪತಂಡವಾಗಿ ಜನಸಾಗರವೇ ಹರಿದು ಬರುತ್ತಿದೆ. ಅಮಾವಾಸ್ಯೆಯ ದಿನದಂದು ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡ ಭಕ್ತಾದಿಗಳು ರಾತ್ರಿ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಉಳಿದುಕೊಳ್ಳಲು ಎಲ್ಲ ಮೂಲೆ ಸೌಲಭ್ಯಗಳು ಸಹ ಈ ಕ್ಷೇತ್ರದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರತ್ಯಂಗಿರ ದೇವಿ ಹೋಮದಲ್ಲಿ ಪಾಲ್ಗೊಂಡ್ರೆ ನರದೃಷ್ಟಿ, ಶತ್ರು ಸಂಹಾರ, ಮಾಟಮಂತ್ರ, ಗಾಳಿ ಸೋಕುವಿಕೆ, ಮನುಷ್ಯನಿಗೆ ಎಂಥದ್ದೇ 108 ಸಮಸ್ಯೆಗಳಾಗಿರಲಿ, ಈ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡ್ರೆ ಸಾಕು, ಎಲ್ಲವೂ ಮುಕ್ತಿ ಕೊಡುವ ಶಕ್ತಿಯನ್ನು ಹೊಂದಿದ್ದಾಳೆ ಶ್ರೀ ಅಮ್ಮ ಶಕ್ತಿ ಕಾಟೇರಮ್ಮ ದೇವಿ. ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ದಿನ 9 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ 12 ಗಂಟೆಯ ತನಕ ಶ್ರೀ ಕಾಟೇರಮ್ಮ ದೇವಿಯ ವಾಗ್ದಾನ ನಡೀತದೆ. ವರದಿ ನಂದಿ ರಾಜೇಶ್. ಬದನೀ ದಬರಣಿ ಸರಿ ಸರಿ ಗರಿ ಸರಿ ದ
ಅಂತ ನಮ್ದು ಕಂಬ್ಳಿಪುರನೇ ದೇವಸ್ಥಾನ ಕಾಟೇರಮ್ಮ ದೇವಸ್ಥಾನ ಸ್ಟಾರ್ಟ್ ಆಗಿ ಒಂದು ಎಷ್ಟು ವರ್ಷ 13 ವರ್ಷ ಆಯಿತು ಸೊ ಇಲ್ಲಿ ತುಂಬ ಶಕ್ತಿನೇ ಇದೆ ಅವರ ಭಕ್ತಾದಿಗಳೆಲ್ಲ ಬಂದುಬಿಟ್ಟು ಅವ್ರ ಅವರ ಆಸೆನೆಲ್ಲ ಅವರು ಇಷ್ಟಪಟ್ಟಿದ್ದನ್ನೆಲ್ಲ ಅವರು ಕಾಯಲ್ಲಿ ಇದು ಮಾಡಿಬಿಟ್ಟು ಅಲ್ಲಿ ಕಾಯಿ ಕಟ್ತಾರೆ ತುಂಬ ಜನ ಕಟ್ಟಿದ್ದಾರೆ ಅವ್ರು 9 ವಾರ ಕಟ್ತಾರೆ ಎಲ್ಲರೂ ಅದ್ರ ಸುತ್ತಲೂ ರೌಂಡ್ ಆಗ್ತಾರೆ ಅದರಿಂದ ಅವ್ರ ಆರೈಕೆಗೆಲ್ಲ ಈಡೇರುತ್ತೆ ಆ ಕಾಯಿ ಕಟ್ಟೋದ್ರಿಂದ ತುಂಬ ಊರಿನಿಂದ ತುಂಬ ದೂರದಿಂದ ಎಲ್ಲ ಜನರು ಭಕ್ತಾದಿಗಳೆಲ್ಲ ಬರ್ತಾರೆ ಅಮ್ಮನವರೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಂತೀನಿ ವೈಷ್ಣವಿ ನಾನು ಹೊಸಕೋಟೆಯಿಂದ ಬಂದಿರೋದು ನಮ್ಮ ಫ್ರೆಂಡು ತುಂಬ ದಿವಸದಿಂದ ಹೇಳ್ತಾ ಇದ್ರು ಕಾಟೇರಮ್ಮ ದೇವಸ್ಥಾನ ತುಂಬ ಚೆನ್ನಾಗಿದೆ ಆದ್ರೆ ಅಲ್ಲಿಗೆ ಬರುವ ಭಕ್ತಾದಿಗಳೆಲ್ಲರಿಗೂ ಅವ್ರ ಆಸೆ ನೆರವೇರುತ್ತೆ ಅಂತ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಫುಲ್ಲು ಹರಕೆ ಕಟ್ಬೋದು ಮತ್ತೆ ದೇವಸ್ಥಾನ ಅಮ್ಮವ್ರ ಹಿಂದೆಗಡೆ ಕಾಯಿನ್ ಅನ್ಸ್ಬಿಟ್ಟು ನಮ್ಗೆ ನಮ್ಮ ಮನಸ್ಸಲ್ಲಿ ಅನ್ಕೊಂತಾ ಇರೋದು ಹೇಳಿದ್ರೆ ಅದನ್ಕೊಂಡ್ರೆ ಚೆನ್ನಾಗುತ್ತೆ ಅಂತ ಮತ್ತೆ ಇಲ್ಲಿ ಬರೋದು ನನ್ಗೆ ತುಂಬಾ ಅದೃಷ್ಟ ಅಂತ ಹೇಳ್ಬಿಟ್ಟು ಕಾಟೇರಮ್ಮ ದೇವಸ್ಥಾನ ಇದು ಇದು ನಮ್ಮೂರೇ ಇಲ್ಲಿ ಒಂದು ಸ್ಟಾರ್ಟ್ ಆಗಿ 13 ವರ್ಷದಿಂದ ನಡೀತಾ ಇದೆ ದೇವಸ್ಥಾನ ಮರಕ್ಕೆಲ್ಲ ಕಾಯಿ ಕಟ್ತಾರೆ ಒಂದು ದೊಡ್ಡ ಆಲದ ಮರ ಇದೆ ಅಲ್ಲಿ ಅಲ್ಲಿ ಕಾಯೆಲ್ಲ ಕಟ್ತಾರೆ ಬೇಡಿಕೆ ಬೇಡ್ಕೊಂಡಿರೋ ನಂಬಿಕೆ ನಿಜವಾಗುತ್ತದೆ ಕಾಯಿನ್ ಒಂದು ಮೆಚ್ಚಿದಾರಲ್ಲಿ ಕಾಯಿನು ನಾವು ಮನಸ್ಸಲ್ಲಿ ಏನು ಅನ್ಕೊಂತೀರೋ ಅದು ನಿಜ ಆಗ್ತದೋ ಸುಳ್ಳಾಗ್ತದೋ ಅಂತ ಗೊತ್ತಾಗುತ್ತೆ ಕಾಯಿನು ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲೊಂದು ಕಾಳಿಕಾಂಬ ದೇವರಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಭಾರಿ ಭಕ್ತಿಯಿಂದ ಏನು ಹೇಳ್ತಾ ಇದ್ದಾರೆ ಜಾಸ್ತಿ ಜನ ಬಂದು ಹೋಗ್ತಾ ಇದ್ದಾರೆ ನಾವು ಬಂದಿದ್ದೀವಿ ಮೊದಲೇ ಸರಿ ಬಂದಿರೋದು ಒಳ್ಳೇದಾಗ್ಲಿ ಅಂತ ಮುಂಚೆ ಬೇಡ್ಕೊಂಡ್ರೆ ಬಂದಿದ್ದೀವಿ ಒಳ್ಳೇದಾಗೈತೆ ಅದಕ್ಕೆ ಜನ ಈ ತರ ಬರ್ತಾ ಇದ್ದಾರೆ ಜನ ಅದಕ್ಕೋಸ್ಕರ ನಮಗೂ ಸಂತೋಷ ಆಯ್ತು ಜನ ನೋಡಿ ಕೇಳಿದ್ದು ಎಲ್ಲ ಕೊಡ್ತಾಳೆ ಅಂತ ನಂಬಿಕೆಯಿಂದ ಬಂದು ನಮಗೆ ಎಲ್ಲ ಕೇಳ್ತಾರೆ ಈ ದೇವಸ್ಥಾನ ವಿಷಯ ಯಾರು ಹೇಳಿದ್ರ ಅಕ್ಕ ನಿಮ್ಗೆ ದೇವಸ್ಥಾನ ಬಗ್ಗೆ ಯಾರು ಹೇಳಿದ್ರು ಅವ್ರಿಗೇನು ಒಳ್ಳೇದಾಗಿದೆ ಅಂತ ಫಸ್ಟ್ ಟೈಮ್ ಅಕ್ಕ ನಿಮ್ದು ಇದು ಪ್ರತಂಗಿನಿ ಹೋಮ ಅಂತ ಮಾಡ್ತಾರೆ ಈಗ 6 ಗಂಟೆಯಿಂದ 9:30 ಹೋಮ ಇರುತ್ತೆ ಹೋಮದ್ರಲ್ಲಿ ಹಾಕಿದ್ರೆ ನಮ್ಗೆ ಒಳ್ಳೇದು ಭಕ್ತಾದಿಗಳು ತಗೊಂಡ್ರೆ ಒಳ್ಳೇದು ಅಂತ ನಮ್ ಕೈಯಾರ ಹಾಕ್ತಾರೆ ಹೋಮದ್ರಲ್ಲಿ ಅದ್ರಿಂದ ಒಳ್ಳೇದು ಹೌದು ಫ್ಯಾಮಿಲಿಗೆಲ್ಲ ನಿಲ್ಸ್ಬಿಟ್ಟು ಹಾಕ್ತಾರೆ ಒಬ್ಬೊಬ್ರನ್ನೇ ಬಿಡ್ತಾರೆ 500 ರೂಪಾಯಿ ಇರುತ್ತೆ ಪ್ಯಾಕೇಜ್ ಎಲ್ಲ ಇಷ್ಟೆಲ್ಲ ಹಾಕ್ಬೇಕಾ ಎಲ್ಲ ಹಾಕ್ಬೋದು ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಸುಲ್ಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಂಬಳಿಪುರ ಕೆಂಪಾಪುರ ಎಂದು ಹೆಸರುವಾಸಿ ಆಗ್ತಿರುವಂತಹ ಒಂದು ಪುಣ್ಯಕ್ಷೇತ್ರ ಇದು ಜೋಡಿ ಹಾಲ್ದನವರ ಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಯಾರು ಭಕ್ತಿ ಆ ತಾಯಿಯ ಒಂದು ಸೇವೆ ಮಾಡ್ತಾರೋ ಅವರ ಒಂದು ಸಮಸ್ಯೆಗಳಿಗೆ ತಾಯಿ ಅವರು 9 ಪೂರ್ಣಫಲ ಕಟ್ಟೋದ್ರೊಳಗಡೆ ಫಲ ಕೊಡ್ತಾಳೆ ಎಷ್ಟೇ ಕಷ್ಟ ಇರಲಿ ಬಿಡಿ ಅದೆಂಥದೇ ಸಮಸ್ಯೆ ಇರಲಿ ತಾಯಿನ ಯಾರು ನಂಬಿ ಈ ಒಂದು ಕ್ಷೇತ್ರಕ್ಕೆ ಬರ್ತಾರೋ ಅವರ ಸಮಸ್ಯೆಗೆ ಇಲ್ಲಿ ಶಾಶ್ವತವಾದಂಥ ಪರಿಹಾರ ಸಿಗುತ್ತೆ ಅದೆಂಥದೇ ಇರ್ಬೋದು ಅದೇ ರೀತಿ ಈ ದಿನ ದೀಪಾವಳಿ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆ ಮಾಡೋ ರೀತಿ ಈ ಒಂದು ಕ್ಷೇತ್ರದಲ್ಲಿ ಮಹಾಪ್ರತ್ಯಂಗಿರ ದೇವಿಯ ಹೋಮವನ್ನು ಮಾಡ್ತಾ ಇದ್ದೀರಿ ಈ ಒಂದು ಹೋಮಕ್ಕೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯಗಳಿಂದ ಸಹಿತ ಭಕ್ತರು ಸಾಗರೋಪಾದಿಯಾಗಿ ಬಂದು ಆ ತಾಯಿಯ ಒಂದು ಸೇವೆಗೆ ಬರ್ತಾರೆ ತಾಯಿನ ಎಷ್ಟು ನಂಬಿ ನಂಬಿಕೆಯಿಂದ ಬಂದು ಬರ್ತಾರಂದ್ರೆ ಅವರ ಸಮಸ್ಯೆಗಳಿಗೆ ಅದು ಅಷ್ಟೇ ಬೇಗ ತಾಯಿ ಪರಿಹಾರ ಕೊಡ್ತಾಳೆ ಪ್ರತಿ ಅಮಾವಾಸ್ಯೆ ದಿನ ಹೋಮ ಆದ ನಂತರ ಆ ಮಹಾಲಕ್ಷ್ಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಾಟೇರಮ್ಮ ದೇವಿಯ ವಾಗ್ದಾನ ಇರ್ತದೆ ತಾಯಿಯಲ್ಲಿ ಆ
ದೇವಿ ದೇವರು ಈ ಭೂಮಿ ಮೇಲೆ ಐತೆ ಅನ್ನೋದಕ್ಕೆ ನಿದರ್ಶನ ಆ ತಾಯಿ ಒಂದು ವಿಶ್ವರೂಪ. ಇಲ್ಲಿ ಬರಂತ ಭಕ್ತಾದಿಗಳೇ ತಾಯಿನ ಹೆಗಲ ಮೇಲೆ ಇಟ್ಕೊಂಡು ಬರ್ತಾರೆ. ಆ ತಾಯಿ ಸಾಕ್ಷಾತ್ವಾಗಿ ಇಲ್ಲಿ ನೆಲೆಸ್ತವಳೆ ಅನ್ನೋದಕ್ಕೆ ನಿದರ್ಶನಗಳೇನಪ್ಪ ಅಂದರೆ, ನಾವು ಕೇಳೋ ಪ್ರಶ್ನೆಗೆ ತಾಯಿ ಉತ್ತರ ಕೊಡ್ತಾಳೆ. ಅದು ಕೆಲಸ ಆಗುತ್ತೆ ಅಂದರೆ ತಾಯಿ ಬಲಭಾಗಕ್ಕೆ ಕೊಡ್ತಾಳೆ, ಕೆಲಸ ಆಗಲ್ಲ ಅಂದರೆ ತಾಯಿ ಎಡಭಾಗಕ್ಕೆ ಕೊಡ್ತಾಳೆ. ನಂಬಿಕೆಯಿಂದ ಮಾಡ್ತಾರೆ ಜನ ಬಂದಿಲ್ಲಿ, ಆ ನಂಬಿಕೆಗೆ ತಾಯಿ ಉತ್ತರ ಕೊಡ್ತಾಳೆ. ಪ್ರತ್ಯಂಗಿ ದೇವಿ ಹೋಮ ವಿಶೇಷ, ಈ ಒಂದು ಪ್ರತ್ಯಂಗಿರಿ ದೇವಿಯ ಹೋಮದ ವಿಶೇಷತೆ ಏನಪ್ಪ ಅಂದರೆ, ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಈ ಒಂದು ಪ್ರತ್ಯಂಗಿರಿ ದೇವಿಯ ಈ ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ. ಮಾಟ ಮಂತ್ರ, ಭೂತ ಪ್ರೇತ ಬಾಧೆ, ಹಣಕಾಸಿನ ಸಮಸ್ಯೆ, ನರದೃಷ್ಟಿ, ಶತ್ರುಬಾಧೆ, ಹಿತಶತ್ರುಬಾಧೆ, ಆರೋಗ್ಯದಲ್ಲಿ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡಾಂಟಿ ಸಮಸ್ಯೆ, ಸಂತಾನ ವಿಳಂಬ, ಮದುವೆ ವಿಳಂಬ, ವ್ಯವಹಾರದಲ್ಲಿ ತೊಂದರೆಗಳು, ಕೋರ್ಟು ಕಚೇರಿ ವಿಚಾರಗಳು, ಮಕ್ಕಳ ವಿದ್ಯಾಭ್ಯಾಸ, ಮುಂದೆಲ್ಲ ಮಾನವ ಜನ್ಮದಲ್ಲಿ ಇರೋಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಈ ಮಹಾಪ್ರತ್ಯಂಗಿರಿಯಾಗದಲ್ಲಿ ಫಲ ಸಿಗುತ್ತೆ. ಯಾರು ತಾಯಿನ ನಂಬಿಕೆಯಿಂದ ಮಹಾಯಾಗದಲ್ಲಿ ಭಾಗವಹಿಸ್ತಾರೋ ಅವರು ಈ ಜನ್ಮದಲ್ಲ ಹೋದ ಜನ್ಮದ ಕರ್ಮಗಳೆಲ್ಲ ಪರಿಹಾರ ಆಗುತ್ತೆ. ಹಾಸ್ಪಿಟ್ಲಲ್ಲಿ ಪರಿಹಾರ ಆಗದಿರೋಂಥ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ. ಹಾಸ್ಪಿಟ್ಲಲ್ಲಿ ರಿಜೆಕ್ಟ್ ಅಂತ ಬರೆದಿರೋಂಥವನ್ನ ಇಲ್ಲಿ ತಾಯಿ ಪ್ರಾಣ ಕೊಟ್ಟುಳಿಸ್ತಾಳೆ ಅಂಥದಕ್ಕೆ ಸಾವಿರಾರು ನಿದರ್ಶನಗಳಿಲ್ಲಿ, ಒಂದಲ್ಲ ಸಾವಿರಾರು. ಇಲ್ಲಿ ನಾವು ಯಾರನ್ನೂ ಸಹಿತ, ಯಾವೊಬ್ಬ ಯೂಟ್ಯೂಬರ್ನೂ ಸಹಿತ, ನಾವಿಲ್ಲಿ ಯಾರನ್ನೂ ಬರೋಂಥವ್ರನ್ನ ನಾವು ಯಾರನ್ನೂ ಅಡ್ಡಿ ಮಾಡಲ್ಲ. ಅಲ್ಲಿ ವಿಡಿಯೋ ಮಾಡು, ಇಲ್ಲಿ ವಿಡಿಯೋ ಮಾಡು, ಇಲ್ಲಿ ಮಾಡಬಾರ್ದು, ಅಲ್ಲಿ ಮಾಡಬಾರ್ದು, ಯಾರಿಗೆ ಸಹಿತ ನಾವಿಲ್ಲಿ ಅಡ್ಡಿ ಮಾಡಲ್ಲ. ಅವ್ರಿಗೆ ಇಷ್ಟ ಬಂದಿತ್ತ ಜಾಗದಲ್ಲಿ ಬಂದು ವಿಡಿಯೋ ಮಾಡ್ತಾರೆ. ಇಲ್ಲಿ ಎಲ್ಲ ಸತ್ಯ, ಕಣ್ಮುಂದಿರೋಂಥದ್ದು, ಬೂಟಾಟಿಕೆ ಇಲ್ಲ, ಯಾವುದೇ ಒಂಥರ ಇದಿಲ್ಲ. ಭಗವತ್ತಿನ ನಂಬಬೇಕು, ನಂಬಿದ್ರೆ ಫಲ ಸಿಗುತ್ತೆ. ಅದು ನಾವೇಳೋ ಮಾತಂತಲ್ಲ, ಬರೋಂಥ ಭಕ್ತಾದಿಗಳು, ಆ ತಾಯಿಯ ಒಂದು ಸೇವೆ ಮಾಡೋಂಥ ಭಕ್ತಾದಿಗಳು ಅವ್ರ ಬಾಯಿಂದ ಬರೋಂಥ ಮಾತುಗಳು. ಇಷ್ಟು ತಾಯಿನ ನಂಬುತ್ತಾರಂದ್ರೆ ಅಷ್ಟೇ ಬೇಗ ಅವ್ರಿಗೆ ಪರಿಹಾರ ಸಿಕ್ಬಿಡ್ತದೆ. ಕಾತಾಚಾರಕ್ಕೆ ಬಂದು ಮಾಡಿದ್ರೆ ಯಾವುದೇ ಒಂದು ಸಮಸ್ಯೆ ಪರಿಹಾರ ಸಿಗಲ್ಲ. ಬರಬೇಕು, ನಂಬಿಕೆಯಿಂದ ಬಂದು ನಂಬಿ ಆ ತಾಯಿ ಒಂದು ಸೇವೆ ಮಾಡಬೇಕು. ವಿಶೇಷವಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಭಾನುವಾರ ಬೆಳಗ್ಗೆ 8 ಗಂಟೆಗೆ ವಿಶೇಷವಾಗಿ ಈ ಒಂದು ಜಾಗದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಕುಡಿಯೋಂಥವ್ರಿಗೆ ಔಷಧಿಯನ್ನು ಕೊಡ್ತೀರಿ. ಅದು ಹಸಿರು ಗಿಡಮೂಲಿಕೆ, ಅದು ಯಾವುದೇ ಒಂಥರ ಸೈಡ್ ಎಫೆಕ್ಟ್ ಇರಲ್ಲ. 5 ವಾರ ಬಂದಿಲ್ಲಿ ಆ ಒಂದು ಮದ್ದನ್ನು ಸ್ವೀಕರಣೆ ಮಾಡಬೇಕವರು 5 ಭಾನುವಾರ ಬಂದು. ಅದಕ್ಕೆ ರಿಸಲ್ಟ್ ನಾವೇಳಲ್ಲ. ಆವತ್ತೊಂದು ದಿನ ನೀವು ಬಂದ ದಿನ ಬರೋಂಥ ಒಂದು ಭಕ್ತಾದಿಗಳ ಬಾಯಿಂದನೇ ಕೇಳ್ಬೋದು ಹೆಂಗಿರ್ತಾರೆ ರಿಸಲ್ಟ್ ಅಂತ. ಎಲ್ಲೆಲ್ಲ ತಗೊಂಡು ರಿಯಾಬಾಗ ಆಗ್ತಾರೆ, ಅಲ್ಲಾಗ್ತಾರೆ, ಇಲ್ಲಾಗ್ತಾರೆ, ಏನಿಲ್ಲ, ಬಂದಿಲ್ಲ, ಒಂದು ಹಸಿರು ಔಷಧಿನ ಕುಡಿದ್ರೆ ಸಾಕು, ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆ ಒಂದು ಕುಡಿತ ಬಿಡ್ತಾರೆ, ಹಾಗೂ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಒಂದು ಕಾಮಗಾರಿ ಸಹಿತ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಐತೆ. 252 ಅಡಿ ವಿಗ್ರಹ ನಿಮಗೆ ಓದಿ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡಬೇಕು. ನಮ್ಮ ಕನ್ನಡಿಗರು ಎದೆ ತಟ್ಟಿ ಹೇಳ್ಬೋದು ನಮ್ಮ ಒಂದು ಕರ್ನಾಟಕದಲ್ಲಿ ಇಂಥ ಒಂದು ಅದ್ಭುತವಾದಂಥ ಒಂದು ಕ್ಷೇತ್ರ ಐತೆ ಅಂತ ಹೇಳ್ಬಿಟ್ಟು. ಅಂಥ ಒಂದು ಶಕ್ತಿಪೀಠ ಇಲ್ಲಿ ನಿರ್ಮಾಣವಾಗ್ತಾ ಐತೆ. ಮಹಾಪ್ರತ್ಯಂಗಿರಿ ದೇವಿಯ 252 ಅಡಿ ವಿಗ್ರಹದ ಕಾಮಗಾರಿ ಸಹಿತ ಚಾಲುವಾಗೈತೆ. ಇನ್ನು 2 ವರ್ಷಕ್ಕೆ ತಾಯಿಯ ಒಂದು ವಿಶ್ವರೂಪರ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರೆ. ಇಲ್ಲಿ ಬರೋಂಥ ಭಕ್ತಾದಿಗಳು, ದಾನಿಗಳು, ಪ್ರತಿಯೊಬ್ಬರು ಸಹಿತ ಈ ಮಹತ್ಕಾರದಲ್ಲಿ ಕೈ ಜೋಡಿಸಿ ಈ ಒಂದು ಮಹತ್ಕಾರ್ಯ ನಾವು ನೆರವೇರಿಸ್ತಾವ್ರೆ. ಈ ಒಂದು ಮಹತ್ಕಾರದಲ್ಲಿ ನೀವು ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಆ ತಾಯಿ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಕ್ಷೇತ್ರಕ್ಕೆ ಬಂದು ನಿಮ್ಮ ಕೈಲಾದಷ್ಟು ಸೇವೆ, ನೀವು 10 ರೂಪಾಯಿ ಕೊಟ್ಟರು ತಗೊಳ್ತೀರಿ, ಒಂದು ಇಟ್ಕೆ ಕಲ್ಲು ತಂದು ಕೊಟ್ಟರು ಸಹಿತ ತಗೊಳ್ತೀರಿ, ಪ್ರೀತಿಯಿಂದ ನೀವೇನು ಕೊಟ್ಟರು ಸಹಿತ ನಾವು ಕೈ ಚಾಚ್ತೀರಿ. ಆ ತಾಯಿ ಒಂದು ಮಹತ್ಕಾರದಲ್ಲಿ ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸ್ಬೇಕು, ಪ್ರತಿಯೊಬ್ಬರ ಸೇವೆ ಇರಬೇಕು, ಪ್ರತಿಯೊಬ್ಬರಿಗೂ ಆ ತಾಯಿ ಅನುಗ್ರಹ ಆಶೀರ್ವಾದ ಅವರವರ ಕುಟುಂಬಗಳು ಇರೋ ತನಕ, ಈ ಭೂಮಿ ಇರೋ ತನಕ ಅವಳ ಅನುಗ್ರಹ ಅವ್ರಿಗೆ ಇರಬೇಕು ಅನ್ನೋದೇ ನಮ್ಮ ಆಸೆ. ಈ ಒಂದು ಮಹತ್ಕಾರದಲ್ಲಿ ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿ ನಿಮ್ಮ ಹತ್ರ ಒಂದು ಕೈ ಚಾಚಿ ಬೇಡ್ಕೊಳ್ತೀನಿ. ಈ ಒಂದು ಸೇವೆಯಲ್ಲಿ ನಿಮ್ಮದು ಸಹಿತ ಒಂದು ಅಳಿಲು ಸೇವೆ ಮಾಡಿ. ಇಲ್ಲಿ ಯಾವುದೇ ರೀತಿ ಮೋಸ ವಂಚನೆ ಇರೋದಿಲ್ಲ. ಭಗವಂತನ ನಂಬಿ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಸಹಿತ ಫಲ ಸಿಗುತ್ತೆ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಇಲ್ಲಿ ಬರೋಂಥ ಭಕ್ತಾದಿಗಳ ಬಾಯಿಂದ ನೀವು
ಅವ್ರಿಗಾಗಿರೋಂತ ಒಳಿತನ್ನು ಕೇಳಿ ಮುಂದೆ ನೀವು ತಾಯಿ ಒಂದು ಸೇವೆಗೆ ಮುನ್ನುಗ್ಗಿ. ಮೆಣಸಿನ್ಕಾಯಿ ಏನಪ್ಪ ಏನ್ಕಪ್ಪ ಹಾಕೋದಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಗೇನನ್ನ ದೃಷ್ಟಿ ಆಗಿದ್ರೆ ಮೆಣಸಿನ್ಕಾಯಿ ಉಪ್ಪು ದೃಷ್ಟಿ ತೆಗೆದ್ಬಿಟ್ಟು ಬೆಂಕಿಗೆ ಹಾಕೋರು. ಅದು ಈ ಕಾಲದಲ್ಲ, ಪೂರ್ವಕಾಲದಿಂದ ಬರ್ತಾ ಐತೆ. ಈ ಒಂದು ಮಹಾಪ್ರತ್ಯಂಗಿರಿ ದೇವಿಗೆ ಒಣಮೆಣಸಿನ್ಕಾಯಿ, ಬಿಳಿ ಸಾಸಿವೆ, ಕರೆಮೆಣಸು, ಕಲ್ಲುಪ್ಪು ಇದರಿಂದ ಆಗೋ 108 ಸಂಯುಕ್ತಗಳು ಎಲ್ಲ ಥರದ ದ್ರವ್ಯಗಳಿಂದ ಮಾಡಂತ ಒಂದು ಮಹಾಯಾಗ. ಈ ಮಹಾಯಾಗದಲ್ಲಿ ನಾವು ಹೋಮ ಮಾಡೋದ್ರಿಂದ ಅವ್ರಿಗಿರೋಂಥ ದೃಷ್ಟಿದೋಷಗಳು ದೂರ ಆಗ್ತದೆ. ಮೇನ್ ವಾಮಾಚಾರ ದೂರ ಆಗ್ತದೆ. ಮಾಟಾಮಂತ್ರ, ಶತ್ರುಬಾಧೆ, ಹಿತಶತ್ರುಬಾಧೆ, ಆರೋಗ್ಯದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ಸಮಸ್ಯೆಗಳು, ಈ ಥರ ಒಂದಲ್ಲ ಎಲ್ಲ ಥರದ ಸಮಸ್ಯೆಗಳಿಗೂ ಈ ಒಂದು ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ. ಎಲ್ಲ ಹೋಮಗಳಿಗೂ ತುಪ್ಪ ದ್ರವ್ಯಗಳಿಂದ ಮಾಡ್ತಾರೆ. ಇದು ವಿಶೇಷವಾಗಿ ಒಣಮೆಣಸಿನ್ಕಾಯಿಂದಲೇ ಮಾಡಂಥದ್ದು. ತಾಯಿಗೆ ಪ್ರೀತಿಯಾದಂಥ ಒಂದು ವಸ್ತು ಅದು. ಅದರಿಂದಲೇ ತಾಯಿಗೆ ಅವಿಸ್ಕೊಡೋದ್ರಿಂದ ಅವ್ರಿಗಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಾಗೂ ಈ ಒಂದು ಕ್ಷೇತ್ರದಲ್ಲಿ 9 ಪೂರ್ಣಫಲ ಕಟ್ಟಬೇಕು. ಯಾವುದಪ್ಪ 9 ಅಂದರೆ ಶುಕ್ರವಾರ, ಮಂಗಳವಾರ, ಭಾನುವಾರ, 3 ಒಂದಿನ. ನಿಮ್ಗೆ ಯಾವ ದಿನ ಅನುಕೂಲ ಇದ್ರೆ ಆ ದಿನ ಬಂದು ಅಮ್ಮನ ಸೇವೆ ಮಾಡೋಂಥದ್ದು. ಒಂದು ವಾರ ಮಿಸ್ ಆದರೂ ಪರವಾಗಿಲ್ಲ, ಮನೆಯಲ್ಲಿ ಸಮಸ್ಯೆಗಳಿರ್ತವೆ, ಪರ್ಸ್ನಲ್ ಸಮಸ್ಯೆಗಳಿರ್ತವೆ. ಒಂದು ವಾರ ಮಿಸ್ ಆದರೂ ಸಹಿತ ಮತ್ತೆ 2 ಬಂದು ಜಾಯಿನ್ ಮಾಡ್ಬೋದು, ಅದನ್ನು ಕಂಟಿನ್ಯೂ ಮಾಡ್ಬೋದು. ನೀವು ತಾಯಿ ಒಂದು ಸೇವೆಯಲ್ಲಿ ಪಾತ್ರರಾಗಬೇಕಷ್ಟೇ. ಅವಳಿಗೆ 9 ಪೂರ್ಣಫಲ ಸಲ್ಲಿಸುವಂಥದ್ದು. ಏಕೆ 9 ಪೂರ್ಣಫಲ ಸಲ್ಲಿಸಬೇಕಂದ್ರೆ ಈ ಒಂದು ಜೋಡಿ ಹಾಲದ ಮರ ಕೆಳಗಡೆ ನವದುರ್ಗಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ನವದೇವತೆಯರಿಗೆ ನವ ಫಲಗಳು ಥರ ತಾಯಿಯನ್ನು 9 ಜನಕ್ಕೂ ನಾವು ಬಾಗಿನ ಕೊಟ್ಟಿರ್ತಾರ, ಅವರಿಗೆ ಅರ್ಶನ ಕುಂಕುಮ ಕೊಟ್ಟು ಅವರ ಒಂದು ಸೇವೆ ಪಡೆಯೋ ಥರ ಇದು. ಅದಕ್ಕೆ 9 ಪೂರ್ಣಫಲ ಸಲ್ಲಿಸೋದ್ರಿಂದ ಅವ್ರಿಗಿರೋಂಥ ಕರ್ಮಗಳು ದೂರ ಆಗುತ್ತೆ, ದೋಷಗಳು ದೂರ ಆಗುತ್ತೆ, ಅವ್ರ ಇಷ್ಟಾರ್ಥಗಳು ನೆರವೇರುತ್ತೆ. ಎಂಥದೇ ಕಷ್ಟ ಇರ್ಬೋದು, ಆ ಕಷ್ಟಕ್ಕೆ ಪರಿಹಾರ ತಾಯಿ ಅವರು ಎಷ್ಟು ಖುಷಿಯಿಂದ ಮಾಡಿದ್ರೆ ಅಷ್ಟು ಬೇಗ ಅವ್ರ ಫಲ ಸಿಕ್ಬಿಡ್ತದೆ. ಆದರೆ ನಂಬಿಕೆಯಿಂದ ಮಾಡಬೇಕಷ್ಟೇ. ಯಾರು ನಂಬಿ ಮಾಡಿದ್ರೆ ಅವರಿಗೆ ಫಲ ಖಂಡಿತ. ಇದು ಬೇರೆ ದಿನಗಳು ಬರ್ತಾರಲ್ವಾ, ಬಂದು ಮರಕ್ಕೆ ಸುತ್ತಾಕ್ತಾರಲ್ವಾ, ಅವ್ರಿಗೇನು ಫಲ ಸಿಕ್ಕಲ್ವಾ? ಬೇರೆ ದಿನಗಳು ಬಂದು ಸುತ್ತಾಗ್ತಾರೆ, ಫಲ ಸಿಕ್ಕಲ್ಲ ಅಂತಲ್ಲ, ಫಲ ಸಿಕ್ಕುತ್ತೆ. ವಿಶೇಷ ದಿನಗಳು ಅಂತೇಳಿ ಈ ಒಂದು 3 ನಾವು ಆಯಿಸ್ಕೊಂಡಿರ್ತೇವೆ. ತಾಯಿಗೆ ಇಷ್ಟವಾದ ದಿನಗಳಿವು. ಬೇರೆ ದಿನಗಳಲ್ಲಿ ಬಂದವರೆಗೂ ಫಲ ಸಿಗುತ್ತೆ, ಆದರೆ ಅವರು ಭಕ್ತಿಯಿಂದ ಮಾಡಬೇಕು. ಏನೋ ಬಂದರು, ಅವರು ಒಂದು ಕಾಯಿ ಕೊಟ್ಟರು, 150 ರೂಪಾಯಿ ತಗೊಂಡ್ರು, ನನಗೆ ಕಟ್ಟಿಬಿಟ್ಟೆ, ನನಗೆ ಫಲ ಸಿಗಲ್ಲ ಅಂತ ಸಿಗಲ್ಲ. ಅದನ್ನು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡಬೇಕು. ಆ ನಂಬಿಕೆಯಿಂದ ಮಾಡಿದಾಗೇನೆ ಅವರಿಗೆ ಫಲ ಸಿಗೋದು, ಇಲ್ಲ ಅಂದರೆ ಇಲ್ಲ. ಇಲ್ಲಿ ನಿಂಬೆಹಣ್ಣಿನಲ್ಲಿ ಏನೋ ಮಾಡ್ತಾರೆ ಏನು ಸಮೇತ? ನಿಂಬೆಹಣ್ಣಿಂದ ಮಾಡೋಂಥದ್ದು ದೃಷ್ಟಿ ತೆಗೆಯುವಂಥದ್ದು. ನಿಂಬೆಹಣ್ಣಿಂದ ಅವ್ರಿಗಿರೋಂಥ ಒಂದು ದೃಷ್ಟಿನ ರಿಮೂವ್ ಮಾಡೋಂಥದ್ದು. ಎಲ್ಲೋ ಕಣ್ದೃಷ್ಟಿ ಆಗಿರ್ತದೆ, ಮೈ ಕೈ ನೋವಾಗಿರ್ತದೆ, ಇನ್ನು 3 ದಾರಿಗಳಲ್ಲಿ ಪೂಜೆಗಳು ಮಾಡಿರ್ತಾರೆ, ತಿಳಿದೋ ತಿಳಿದು ದಾಟ್ಬಿಟ್ಟಿರ್ತಾರೆ, ಗೊತ್ತಿರಲ್ಲ ಅವ್ರಿಗೆ. ಇವೆಲ್ಲ ಹಾಸ್ಪಿಟಲ್ ಆದ್ರೆ ಮೇಲಾಗಲ್ಲ, ನೀವೆಷ್ಟು 1,000 ಖರ್ಚು ಮಾಡಿದ್ರೆ ಮೇಲಾಗಲ್ಲ, ಏನಿಲ್ಲ, ಬರೀ ಒಂದು ನಿಂಬೆಹಣ್ಣಿಂದ ದೃಷ್ಟಿ ತೆಗೆಸ್ಕೊಂಡ್ರೆ ಮುಗೀತು, ಕ್ಲಿಯರ್. ಅಲ್ಲಿ ದೇವಸ್ಥಾನದಿಂದ ಏನೋ ಕಾಯಿನೇನೋ ಮೆತ್ತದ ಏನು ಮಾಡ್ತಾರೆ ಅದು ಏನಕ್ಕಪ್ಪ ಅಂದ್ರೆ, ಅದು ಇವಾಗ ಅವ್ರು ಏನೋ ಒಂದು ಮನಸ್ಸಲ್ಲಿ ಒಂದು ಕೋರಿಕೆ ಮನಸ್ಸಲ್ಲಿ ಇಟ್ಕೊಂಡು ಆ ಕಾಯಿನ ಅಲ್ಲಿ ಅಮ್ಮನಿಗೆ ಒಂದು ಅಮ್ಮನ ಕೂತ್ಕೊಂಡು ಹಿಂಭಾಗದಲ್ಲಿ ಮೆತ್ತಾರೆ. ಆ ಕಾಯಿನು ಇಟ್ಕೊಂಡ್ಬಿಟ್ರೆ ಅವ್ರ ಕೆಲಸ ಸಕ್ಸಸ್ ಆದಂಗೆ, ಆ ಕಾಯಿನ ಬಿಟ್ಟುಬಿಟ್ರೆ ಅವ್ರ ಕೆಲಸ ಆಗಲ್ಲ.